ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕ್ ಲಿಕ್ವಿಡನ್ನು ತೀರಿಸ್ಕೊಳ್ತಾ ಇದ್ದೀನಿ ಇನ್ನು ನೀವು ಮನೆ ಕೆಲಸಕ್ಕೆ ಹೆಚ್ಚಿಗೆ ಶ್ರಮ ಪಡಬೇಕಾಗೇ ಇಲ್ಲ ನೋಡಿ ನಾನು ತಿಳಿಸ್ಕೊಡ್ತಿರೋ ಈ ಲಿಕ್ವಿಡನ್ನು ತಯಾರಿಸಿ ಬಿಟ್ಟರೆ ಮನೆ ಅಂತ ಕ್ಲೀನಾಗಿ ಬಿಡುತ್ತೆ ಲಿಕ್ವಿಡನ್ನು ತಯಾರಿಸೋಕ್ಕೂ ಮುಂಚೆ ನೋಡಿ ಹ್ಯಾಂಡ್ ವಾಶ್ ಖಾಲಿ ಆದ ತಕ್ಷಣ ಈ ರೀತಿ ಬಾಟಲ್ ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನೋಡಿ ಇನ್ನೂ ಸ್ವಲ್ಪ ಅಲ್ಲಿ ಹ್ಯಾಂಡ್ ವಾಶ್ ಇದೆ ಬಟ್ ಅದು ನಾವು ಪ್ರೆಸ್ ಮಾಡಿದಾಗ ಬರೋದೇ ಇಲ್ಲ ತುಂಬ ಕೆಳಗಿರೋದ್ರಿಂದ ಸೊ ಹಾಗಾಗಿ ನಾನೀಗ ತೋರಿಸ್ಕೊಡ್ತಿರೋ ಲಿಕ್ವಿಡನ್ನು ಇದ್ರ ಜೊತೆಗೇ ಸೇರಿಸ್ಬಿಟ್ಟು ನೀವು ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಇದ್ದೀನಿ ನಾವೇನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಅಂತ ಬಳಸ್ತೀವಲ್ವ ಸೋಡಾನ ಅದೇ ಸೋಡಾವನ್ನು ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಫಸ್ಟು ಇದ್ದೀನಿ ಹ್ಯಾಂಡ್ ವಾಷ್ ಇದೆಯಲ್ಲ ಆ ಬಾಟಲ್ಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕರ್ಪೂರ ಇರುತ್ತಲ್ವಾ ಆ ಕರ್ಪೂರನ ಪುಡಿ ಮಾಡಿಬಿಟ್ಟು ಇದನ್ನು ಹಾಕೊಂಡ್ಬಿಟ್ರೆ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ನೋಡಿ ಮನೆಯಲ್ಲಿ ಸೊಳ್ಳೆ ಸಣ್ಣ ಸಣ್ಣ ಇರುವೆ ಹಾಗೆ ಕಾಕ್ರೋಚ್ಗಳು ಬರದೇ ಇರೋದಕ್ಕೆ ಈ ಲಿಕ್ವಿಡನ್ನು ನೀವು ಉಪಯೋಗಿಸಿ ಈ ಲಿಕ್ವಿಡ್ ಹಾಕಿ ನೀವು ಕ್ಲೀನ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಆಗಲಿ ಅಥವಾ ಕಾಕ್ರೋಚ್ ಆಗಲಿ ಇರುವೆಗಳಾಗಲಿ ಯಾವುದೂ ಕೂಡ ಬರೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಒಳ್ಳೆಯ ಸುವ ಉಪಾಸನೆ ಕೂಡ ಇರುತ್ತೆ ಒಳ್ಳೆಯ ಪರಿಮಳ ಏನಾದರೂ ಇದ್ದರೆ ಅಲ್ಲಿ ಪಾಸಿಟಿವ್ ಥಾಟ್ ಕೂಡ ಮೈಂಡಿಗೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ನೋಡಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ರೂಪಾಯಿ ಶಾಂಪುವನ್ನು ನಾನಿಲ್ಲಿ ಒಂದು ಫುಲ್ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಯಾವ ಶಾಂಪೂ ಬೇಕಾದರೂ ನೀವು ಬಳಸಬಹುದು ನಾನಿಲ್ಲಿ ಒಂದು ರೂಪಾಯಿ ಶಾಂಪೂನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಇದು ಮುಳುಗುವಷ್ಟು ನೀರು ಅಥವಾ ಫುಲ್ ಬಾಟಲ್ ನೀವು ನೀರು ಹಾಕೊಂಡು ಬಿಟ್ಟು ಇದನ್ನು ನಂತರ ಇದನ್ನು ಬಳಸಿ ತುಂಬಾ ಚೆನ್ನಾಗಾಗುತ್ತೆ ಈ ಲಿಕ್ವಿಡ್ ನೀವು ಎಲ್ಲದಕ್ಕೂ ಬಳಸಬಹುದು ನಲ ಒರೆಸೋದಕ್ಕೆ ಬಳಸಬಹುದು ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಬಳಸ್ಬಹುದು ಗ್ಯಾಸ್ ಒರೆಸೋದಕ್ಕೆ ಬಳಸಬಹುದು ಹೀಗೆ ನೋಡಿ ಎಲ್ಲದಕ್ಕೂ ಕೂಡ ಕ್ಲೀನ್ ಮಾಡೋಕ್ಕೆ ನಾವು ಬಳಸಬಹುದು ಬೇಗನೆ ಎಣ್ಣೆ ಜಿಡ್ಡಾಗಲಿ ಎಲ್ಲದೂ ಕೂಡ ಅಂತ ಕ್ಲೀನ್ ಆಗಿಬಿಡುತ್ತೆ ಯಾವಾಗ ಮನೆ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ನೋಡಿ ಅಲ್ಲಿ ಇರುವೆ ಆಗಲಿ ಕಾಕ್ರೋಚ್ಗಳಾಗಲಿ ಸೊಳ್ಳೆಗಳಾಗಲಿ ಬರೋದೇ ಇಲ್ಲ ನೋಡಿ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಸ್ವಲ್ಪವೇ ಸ್ವಲ್ಪ ಯೂಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹೀಗೆ ಶೇಕ್ ಮಾಡಿಬಿಟ್ಟು ನಂತರ ನೀವು ಬಳಸಿ ತುಂಬಾ ಪವರ್ಫುಲ್ ಆಗಿರುವಂತಹ ಲಿಕ್ವಿಡ್ ಇದು ಇದೊಂದು ಲಿಕ್ವಿಡ್ ಇದ್ದರೆ ಸಾಕು ಮನೆ ಕೆಲಸಕ್ಕೆಲ್ಲ ಹೆಚ್ಚಿಗೆ ಶ್ರಮನೇ ಪಡಬೇಕಾಗಿಲ್ಲ ಫಟಾಫಟೋ ಅಂತ ಹೇಳಿ ನಾವು ಮಾಡಿಬಿಡಬಹುದು ಹೆಚ್ಚು ಶ್ರಮ ಹಾಕಬೇಕಾಗೇ ಇಲ್ಲ ನೋಡಿ ನಾನು ತಯಾರಿಸ್ಕೊಂಡಿರುವ ಲಿಕ್ವಿಡನ್ನು ನಾನು ಈಗ ಗ್ಯಾಸ್ ಕ್ಲೀನ್ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ ನೋಡಿ ಅಡುಗೆ ಮನೆಯ ಆಗಲಿ ಅಥವಾ ಅಡುಗೆ ಮನೆ ಆಗಲಿ ಹೆಚ್ಚಿಂದಾಗಿ ಈ ಜಿರಳೆಗಳು ಹಾಗೆಯೇ ಇರುವೆಗಳು ಜಾಸ್ತಿ ಆಗೋದು ಅಡುಗೆ ಮನೆಯಲ್ಲೇ ಸೊ ನಾವು ಅಡುಗೆ ಮನೆಯಲ್ಲಿ ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿ ಮನೆ ಕ್ಲೀನಾಗಿರುತ್ತೆ ನೋಡಿ ಫಸ್ಟ್ ನಾನು ಈ ಗ್ಯಾಸನ್ನು ಈ ಡ್ರೈ ಕ್ಲಾತಲ್ಲೇ ಪೂರ್ತಿಯಾಗಿ ಹೀಗೆ ಒರೆಸ್ಕೊತೀನಿ ನಂತರ ನಾವು ತಯಾರಿಸ್ಕೊಂಡಿರುವಂತಹ ಲಿಕ್ವಿಡನ್ನು ಇದರ ಮೇಲೆ ಹಾಕ್ತೀನಿ ನೋಡಿ ಈ ಲಿಕ್ವಿಡಲ್ಲಿ ನಾವು ಕರ್ಪೂರ ಹಾಗೆಯೇ ಶಾಂಪೂನ ಬಳಸಿರೋದ್ರಿಂದ ಶಾಂಪೂ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ಹಾಗೇ ಕರ್ಪೂರ ಹಾಕಿರೋದ್ರಿಂದ ಹಾಗೆ ಸೋಡಾನ ಹಾಕಿರೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಹಾಗೆಯೇ ಸೊಳ್ಳೆ ಈ ಜಿರ್ಲೆ ಹಾಗೆ ಸಣ್ಣ ಸಣ್ಣ ಇರುವೆಗಳೆಲ್ಲ ಇರುತ್ತಲ್ವ ಅದೆಲ್ಲದನ್ನೂ ಬರೋದನ್ನು ತಡೆಯುತ್ತೆ ಇವೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಬೇರೆ ಏನೂ ಮಾಡೋದು ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ನೀವು ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಬಿಟ್ಬಿಡಿ ನಂತರ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ನೋಡಿ ಈ ರೀತಿ ಜಸ್ಟ್ ಹೀಗೆ ನೀವು ವೈಪ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಸೊಳ್ಳೆಗಳು ಬರೋದಿಲ್ಲ ಜಿರ್ಲೆಗಳು ಬರೋದಿಲ್ಲ ಸಣ್ಣ ಸಣ್ಣ ಇರುವೆಗಳಂತೂ ಅಡುಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಗುತ್ತಲ್ವ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಬಿಟ್ಟು ನೀವು ಕ್ಲೀನ್ ಮಾಡೋದ್ರಿಂದ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಬರೀ ಗ್ಯಾಸ್ ಅಷ್ಟೇ ಅಲ್ಲ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬಹುದು ಹಾಗೆ ಅಡುಗೆ ಮನೆಯ ಸ್ಲ್ಯಾಬನ್ನು ಕ್ಲೀನ್ ಮಾಡ್ಕೋಬಹುದು ಅಥವಾ ನಲ ಒರೆಸ್ಲಿಕ್ಕೂ ಕೂಡ ಈ ಲಿಕ್ವಿಡನ್ನು ಸ್ವಲ್ಪ ಹಾಕ್ಬಿಟ್ಟು ನೆಲ ಒರೆಸೋದ್ರಿಂದ ಕೂಡ ಒಳ್ಳೆ ಸುವಾಸನೆಯಿಂದ ಕೂಡಿರುತ್ತೆ ಯಾವುದೇ ರೀತಿಯ ಕ್ರಿಮಿಕೀಟ್ಗಳು ಬರೋದಿಲ್ಲ ನೋಡಿ ಈ ರೀತಿ ಲಿಕ್ವಿಡನ್ನು ಒಮ್ಮೆ ನೀವು ತಯಾರಿಸ್ಬಿಟ್ಟು ಇಟ್ಕೊಂಡು ಬಿಟ್ಟರೆ ಪ್ರತಿದಿನ ಕ್ಲೀನ್ ಮಾಡಲಿಕ್ಕೆ ನಾವು ಬಳಸಬಹುದು ಹಾಗೆಯೇ ಈ ರೀತಿ ಲಿಕ್ವಿಡನ್ನು ಒಂದು ಸಾರಿ ನೀವು ಒಂದೆರಡು ಸ್ಪೂನಿನಷ್ಟು ನೀವು ಹಾಕಿಬಿಟ್ಟು ನೀವು ತಯಾರಿಸ್ಕೊಂಡು ಬಿಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಎಲ್ಲವೂ ಕೂಡ ಚೆನ್ನಾಗೆ ಕ್ಲೀನ್ ಆಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಜಸ್ಟ್ ನಾನು ನೋಡಿ ಒಂದು ಕ್ಲಾತಿಂದ ಜಸ್ಟ್ ಹೀಗೆ ನೋಡಿ ನಾನು ಜಸ್ಟ್ ಒರೆಸ್ತಾ ಇದ್ದೀನಿ ಅಷ್ಟೇ ಅದಿಷ್ಟಕ್ಕೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನಾವು ಯಾವುದೇ ರೀತಿಯ ಸ್ಕ್ರಬ್ಬರಿಂದ ಒರೆಸಿಲ್ಲ ಸ್ಕ್ರಬ್ಬರಿಂದ ಏನಾದರೂ ನಾವು ಸ್ವಲ್ಪ ಉಜ್ಜಿದರೂ ಕೂಡ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ ನಾನು ಜಸ್ಟ್ ಇಲ್ಲಿ ನೋಡಿ ಈ ರೀತಿ ಕ್ಲಾತನ್ನು ತೊಗೊಂಡ್ಬಿಟ್ಟು ಜಸ್ಟ್ ಹೀಗೆ ಒರೆಸಿದ್ದಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಗ್ಯಾಸ್ ಎಷ್ಟು ಪಳಪಳ ಅಂತ ಇದೆ ಹಾಗೆಯೇ ಸ್ಲ್ಯಾಬ್ ಕೂಡ ಹಾಗೆಯೇ ಹಿಂದ್ಗಡೆ ಇರುವಂತಹ ಈ ಟೈಲ್ಸ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಯಾವುದೇ ರೀತಿಯ ಎಣ್ಣೆ ಜಿಡ್ಡಿಲ್ಲ ಇಲ್ಲ ಹಾಗೇನೆ ಕೊಳೆ ಕೂಡ ಇಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಸ್ವಲ್ಪ ಕೂಡ ಎಣ್ಣೆ ಜಿಡ್ಡು ಇಲ್ಲಿ ಮೆತ್ಕೊಂಡಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು